ಶಿಕ್ಷಣ ಸಚಿವರ ತವರೂರಿನಲ್ಲೇ ಕುಡುಕರ ಅನೈತಿಕ ಚಟುವಟಿಕೆಗಳ ತಾಣವಾದ ಸಂಸ್ಕರಣ ಪ್ರಯೋಗಾಲಯ ಇದು ಎಲ್ಲಿ ಅಂತೀರಾ ಈ ಕುರಿತಾದ ಬ್ರೇಕಿಂಗ್ ಬರ್ತಾ ಇದೆ ನೋಡ್ಕೊಂಡು ಬನ್ನಿ ಹಾಸನ ಸೇರಿದಂತೆ ರಾಜ್ಯದ ಹಲವಾರು ಭಾಗಗಳ ತೆಂಗು ಬೆಳೆಗೆ ಪ್ರಮುಖ ವ್ಯಾಪಾರ ಕೇಂದ್ರವಾಗಿತ್ತು ಇದು ವಿಶ್ವವಿಖ್ಯಾತ ಒಣಕೊಬ್ಬರಿ ಮಾರುಕಟ್ಟೆಯನ್ನು ಸಹ ಹೊಂದಿದೆ ತೆಂಗಿಗೆ ಸೂಕ್ತ ಬೆಲೆ ಸಿಗುತ್ತಿಲ್ಲ ತೆಂಗಿನ ಮೌಲ್ಯವರ್ಧನೆಗಾಗಿ ಕ್ರಮ ವಹಿಸಬೇಕು ಎನ್ನುವ ಕೂಗಿಗೆ ತಿಪಟೂರಿನಲ್ಲಿ ಹಲವಾರು ವರ್ಷಗಳಿಂದ ಕೇಳಿ ಬರ್ತಾ ಇತ್ತು ಆದರೆ ತುಮಕೂರು ವಿಶ್ವವಿದ್ಯಾನಿಲಯ ತಿಪಟೂರು ಎಪಿಎಂಸಿ ಆವರಣದಲ್ಲಿ ಪ್ರಾರಂಭಿಸಿರುವ ತೆಂಗು ಹಾಗೂ ತೆಂಗು ಉತ್ಪನ್ನಗಳ ಸಂಸ್ಕರಣಾ ಪ್ರಯೋಗಾಲಯ ತಾಲೂಕಿನ ತೆಂಗು ಬೆಳೆಗಾರರಲ್ಲಿ ಹೊಸ ಭರವಸೆ ಉಂಟು ಮಾಡಿತ್ತು ತಿಪಟೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಆವರಣದಲ್ಲಿ ಪ್ರಯೋಗಾಲಯ ಇದು ತಿಪಟೂರು ತುರ್ವೇಕೆರೆ ಚಿಕ್ಕನಾಯಕನಹಳ್ಳಿ ಹಾಸನ ಸೇರಿದಂತೆ ರಾಜ್ಯದ ಹಲವಾರು ಭಾಗಗಳ ತೆಂಗು ಬೆಳೆದ ಪ್ರಮುಖ ವ್ಯಾಪಾರ ಕೇಂದ್ರ ಇದು ಇದೀಗ ಕುಡುಕರ ಅನೈತಿಕ ಚಟುವಟಿಕೆಗಳ ತಾಣವಾಗಿದೆ ಇದು ಶಿಕ್ಷಣ ಸಚಿವರ ತವರೂರಿನಲ್ಲೇ ಇದು ನಡೆದಿದ್ದು ತುಮಕೂರು ವಿಶ್ವವಿದ್ಯಾನಿಲಯ ಆರಂಭಿಸಿದ ಪ್ರಯೋಗಾಲಯ ವರ್ಷಗಳು ಕಳೆದರೂ ಪ್ರಾರಂಭವಾಗದ ಸಂಸ್ಕರಣ ಪ್ರಯೋಗಾಲಯ ಇದು ಈಗ ನೋಡ್ತಾ ಇದ್ದೀರಾ ಅಲ್ಲಿ ವಿಡಿಯೋಗಳಲ್ಲೂ ಕೂಡ ಈಗ ಗಮನಿಸ್ತಾ ಇದ್ದೀರಾ ನೀವು ಕುಡಿದು ಎಸೆದಿರುವಂತಹ ಬಾಟಲ್ಗಳು ಪ್ಲಾಸ್ಟಿಕ್ಗಳು ಜ್ಯೂಸ್ ಕವರ್ಗಳು ಕೂಡ ಆಮೇಲೆ ಕೆಲವೊಂದಿಷ್ಟು ಮದ್ಯಪಾನದ ಒಂದು ವಸ್ತುಗಳು ಕೂಡ ಅಲ್ಲಿ ಕಾಣಿಸ್ತಾ ಇದೆ ಯಾವ ರೀತಿಯಾಗಿ ಕಸ ಕಡ್ಡಿಗಳೆಲ್ಲ ಇದಾವೆ ಇದು ಒಂದು ಕುಡುಕರ ತಾಣವಾಗಿದೆ ಇದು ಈಗ ನೋಡೋಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಫುಲ್ ಗ್ರೀನ್ರಿ ಆಗಿದ್ರು ಕೂಡ ಕೆಲವೊಂದು ಜಾಗಗಳಲ್ಲಿ ಇದು ಕುಡುಕರ ಅನೈತಿಕ ಚಟುವಟಿಕೆಗಳ ತಾಣವಾಗಿದೆ ಇದು ಶಿಕ್ಷಣ ಸಚಿವರ ತವರೂರಿನಲ್ಲೇ ಇದು ಆಗಿದೆ ತುಮಕೂರು ವಿಶ್ವವಿದ್ಯಾನಿಲಯ ತೆಂಗು ಮತ್ತು ತೆಂಗಿನ ಉತ್ಪನ್ನಗಳ ಪ್ರಯೋಗಾಲಯ ಇದು ತುಮಕೂರು ವಿಶ್ವವಿದ್ಯಾನಿಲಯ ಆರಂಭಿಸಿದ ಪ್ರಯೋಗಾಲಯಕ್ಕೆ ತಿಪಟೂರು ಎಪಿಎಂಸಿ ಕಟ್ಟಡವನ್ನು ಸಹ ನೀಡಿದೆ ಆದರೆ ಪ್ರಾರಂಭವಾಗಿ ಹಲವಾರು ವರ್ಷಗಳು ಕಳೆಯುತ್ತಾ ಬಂದರೂ ಪ್ರಯೋಗಾಲಯ ಕಾರ್ಯಾರಂಭ ಮಾಡದೆ ಕುಡುಕರ ಅನೈತಿಕ ಚಟುವಟಿಕೆಗಳ ತಾಣವಾಗಿ ಮಾರ್ಪಟ್ಟಿದೆ ಇದು ರಾತ್ರಿ ವೇಳೆ ಮದ್ಯ ಸೇವನೆ ಮಾಡುವ ಕುಡುಕರು ಮದ್ಯದ ಬಾಟಲ್ಗಳು ಎಲ್ಲೆಂದರಲ್ಲಿ ಎಸೆದಿದ್ದಾರೆ ಈಗ ದೃಶ್ಯಗಳಲ್ಲಿ ಕಾಣಿಸ್ತಾ ಇದೆ ಈಗ ಹೊರಗಡೆಯಿಂದ ಬರುವಂತಹ ಜನರು ಕೂಡ ಹೇಳ್ತಾರೆ ಈಗ ಎಷ್ಟು ಚೆನ್ನಾಗಿದೆ ಇದು ಒಂದು ಪ್ರಯೋಗಾಲಯ ಅಂತ ಹೇಳ್ತಾರೆ ಆದ್ರೆ ಒಳಗಡೆ ಎಂಟ್ರಿ ಕೊಟ್ಟಾಗ ಈ ರೀತಿಯಾಗಿ ಕುಡುಕರ ಒಂದು ಉತ್ತಾರಣವಾಗಿದೆ ಈಗ ಪ್ರಯೋಗಾಲಯದ ತುಂಬಾ ಮದ್ಯದ ಬಾಟಲಿಗಳು ಹಾಗೂ ಕಾಂಡಮ್ಗಳದ್ದೇ ಕಾರುಬಾರು ಎನ್ನುವಂತಾಗಿದ್ದು ಶಿಕ್ಷಣ ಸಚಿವರ ತವರೂರಿನಲ್ಲೇ ರೈತರಿಗೆ ವರದಾನವಾಗಬೇಕಾಗಿದ್ದ ಪ್ರಯೋಗಾಲಯ ಅನೈತಿಕ ಚಟುವಟಿಕೆಗಳ ತಾಣವಾಗಿರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ
ಎಸ್ ಇದರ ಬಗ್ಗೆ ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ತಿಪಟೂರು ಪ್ರತಿನಿಧಿ ಮಂಜುನಾಥ್ ಅವರು ದೂರವಾಣಿ ಸಂಪರ್ಕದಲ್ಲಿ ಇದ್ದಾರೆ ಮಂಜುನಾಥ್ ಯಾವಾಗ ಈ ಕಟ್ಟಡ ನಿರ್ಮಾಣವಾಗಿತ್ತು ಮೇಡಂ ಇದು ಎಪಿಎಂಸಿ ಹಳೆ ಕಟ್ಟಡನ ಪ್ರಯೋಗಾಲಯಕ್ಕೆ ಬಿಟ್ಟುಕೊಟ್ಟಿದ್ರು ಕಳೆದ 6-5 ವರ್ಷದ ಹಿಂದೆನೇ ಇದು ಪ್ರಯೋಗಾಲಯ ಪ್ರಾರಂಭವಾಗಿತ್ತು ಆದರೆ ಯೂನಿವರ್ಸಿಟಿನಲ್ಲಿ ಈ ಬಗ್ಗೆ ಯಾವುದೇ ಕ್ರಮ ತಗೊಳ್ಳದೆ ಇದು ಪಾಳು ಕಟ್ಟಡ ಆಗೈತೆ ಕಿರುಕಿರ ತಾಣ ಆಗಿದೆ ಇಲ್ಲಿವರೆಗೂ ಕೂಡ ಯಾಕೆ ಓಪನ್ ಆಗಿಲ್ಲ ಈಗ ನೋಡೋದಕ್ಕೆ ತುಂಬಾ ಸುಂದರವಾದ ಪ್ರಯೋಗಾಲಯ ಅಂತ ಹೇಳಬಹುದು ಯಾಕೆ ಇಲ್ಲಿವರೆಗೂ ಇದು ಓಪನ್ ಮಾಡಿಲ್ಲ ತುಮಕೂರು ವಿಶ್ವವಿದ್ಯಾನಿಲಯ ವಿದ್ಯಾರ್ಥಿಗಳು ಪ್ರಚಾರದ ಕೊರತೆಯಿಂದಾಗಿ ವಿದ್ಯಾರ್ಥಿಗಳು ಯಾರೂ ಈ ಕೋರ್ಸ್ಗೆ ಸೇರ್ಪಡೆ ಆಗಿಲ್ಲ ಅಂತ ಹೇಳಿ ವಿಶ್ವವಿದ್ಯಾನಿಲಯ ಕೋರ್ಸ್ ಅನ್ನು ಸುತ್ತೂರಿನಲ್ಲಿ ಪ್ರಾರಂಭ ಮಾಡಿಲ್ಲ ಇದನ್ನ ಕೇಳಿಕೊಂಡ್ರೆ ಯಾವುದೇ ಜನಪ್ರತಿನಿಧಿಗಳು ಈ ವಿಚಾರದಲ್ಲಿ ಕ್ರಮ ಕೈಗೊಂಡಿಲ್ಲ ಈ ಪ್ರಯೋಗಾಲಯ ಪ್ರಾರಂಭ ಆಗೋದ್ರಿಂದ ತೆಂಗು ಮೌಲ್ಯವರ್ಧನೆ ಆಗುತ್ತೆ ಬೇರೆ ಬೇರೆ ಉತ್ಪನ್ನಗಳ ಪ್ರಯೋಗಗಳನ್ನು ರೈತರಿಗೆ ಅನುಕೂಲ ಆಗ್ಬಹುದು ಅಂತ ಏನು ರೈತರು ಭಾವಿಸಿದ್ರು ಆ ಒಂದು ಇದಕ್ಕೆ ನಮ್ಮ ತಾಲೂಕಿನ ಎಪಿಎಂಸಿನಾಗ್ಲಿ ಅಥವಾ ತುಮಕೂರು ವಿಶ್ವವಿದ್ಯಾನಿಲಯನಾಗ್ಲಿ ಕೆಲಸ ಮಾಡಿಲ್ಲ ಹಾಗಾಗಿ ಈ ಒಂದು ಯೋಜನೆ ನೆನೆಗುದಿಗೆ ಕಾರಣ ಆಗಿದೆ ಶಿಕ್ಷಣ ಸಚಿವರ ತವರೂರಿನಲ್ಲಿ ಆಗಿರುವಂತ ಘಟನೆ ಇದು ಅವರಿಗೆ ಮಾಹಿತಿ ಬಂದಿದೆ ಹೋಗಿದೆಯಾ ಇದು ಇದರ ಬಗ್ಗೆ ಮೇಡಮ್ ಹೌದು ಮೇಡಮ್ ಇದು ತುಮಕೂರು ವಿಶ್ವವಿದ್ಯಾನಿಲಯ ಮಾಡಿರುವಂತ ಕೋರ್ಸ್ ಆದ್ರೆ ವಿಶ್ವವಿದ್ಯಾನಿಲಯದ ನಿರ್ಲಕ್ಷ್ಯದಿಂದಾಗಿ ಈ ಕೋರ್ಸ್ ನೆನೆಗುದಿಗೆ ಯಾವುದೇ ವಿದ್ಯಾರ್ಥಿಗಳಿಗೆ ಸರಿಯಾದ ಮಾಹಿತಿ ನೀಡಿದ್ರೆ ಯಾವುದೇ ವಿದ್ಯಾರ್ಥಿಗಳು ಸಹ ಈ ಕೋರ್ಸ್ ದಾಖಲಾಗಿಲ್ಲ ಈ ಸಂಬಂಧಪಟ್ಟಂಗೆ ಅಲ್ಲಿ ಯಾರಾದರೂ ಒಬ್ಬರು ಸ್ಥಳೀಯರು ಆಗಿರಬಹುದು ಯಾರಾದರೂ ಹೋರಾಟ ಏನು ಮಾಡಿಲ್ವಾ ಮುಂದಾಗಿಲ್ವಾ ಈ ಒಂದು ಘಟನೆಗೆ ಈ ವಿಚಾರದಲ್ಲಿ ಅನೇಕರು ರೈತ ಸಂಘಟನೆಗಳು ಹೋರಾಟ ಮಾಡಿದರು ಆದ್ರೆ ಯಾವುದೇ ಹೋರಾಟಕ್ಕೆ ಸರ್ಕಾರ ಆಗ್ಲಿ ಅಥವಾ ವಿಶ್ವವಿದ್ಯಾನಿಲಯ ಆಗ್ಲಿ ಈ ವಿಚಾರದಲ್ಲಿ ಕ್ರಮ ಕೈಗೊಂಡಿಲ್ಲ ಮೇಡಮ್ ಹಂಗಾಗಿ ಇಲ್ಲಿ ತುಂಬಾನೇ ಈ ಅಲ್ಲಿ ಕಟ್ಟಡ ಏನು ಪ್ರಾರಂಭ ಆಗಿತ್ತು ಪ್ರಾರಂಭ ದೃಷ್ಟಿಯಿಂದನೂ ಸಹ ಇಲ್ಲಿ ಯಾವುದೇ ಕೆಲಸ ನಡೆದಿಲ್ಲ ಬರೀ ರಾತ್ರಿ ವೇಳೆ ಕುಡುಕರು ಮತ್ತೆ ಪೋಲಿಗಳು ಇಲ್ಲಿ ಆವಾಸ ಸ್ಥಾನ ಮಾಡ್ಕೊಂಡಿದ್ದಾರೆ ಎಲ್ಲಂದ್ರಲ್ಲಿ ಬಾಟ್ಲಿ ಬಿಕ್ಕಾಕೊಂಡು ಇದನ್ ಮಾಡಿದ್ದಾರೆ ಈ ವಿಚಾರದಲ್ಲಿ ತುಮಕೂರು ವಿಶ್ವವಿದ್ಯಾನಿಲಯ ದಿಟ್ಟವಾದಂತ ಕ್ರಮ ತಗೊಂಡ್ಬೇಕು ಅಂತ ಹೇಳಿ ಇಲ್ಲ ರೈತರುಗಳು ಮತ್ತೆ ರೈತ ಹೋರಾಟಗಾರರು ಆಗ್ರಹ ಪಡ್ತಾ ಅಂದ್ರೆ ಇದೀಗ ಇರುವಂತಹ ಸದ್ಯದ ಪರಿಸ್ಥಿತಿಯಲ್ಲೂ ಕೂಡ ಇದು ಕುಡುಕರ ತಾಣವಾಗಿದೆಯಾ ಈಗಲೂ ಕೂಡ ಹೌದು ಮೇಡಮ್ ಪ್ರತಿ ದಿನ ಇಲ್ಲಿ ಏನು ಬರುತ್ತೆ ರಾತ್ರಿ ವೇಳೆ ಮದ್ಯ ವ್ಯಸನಿಗಳು ಅಲ್ಲಿ ಮದ್ಯಪಾನ ಮಾಡೋದಕ್ಕೋಸ್ಕರನೇ ಈ ಬಿಲ್ಡಿಂಗ್ ಅನ್ನು ಬರುತ್ತಾ ಇದ್ದಾರೆ ರಾಶಿ ರಾಶಿ ಮದ್ಯದ ಪ್ಯಾಕೆಟ್ ಬಿಲ್ಡಿಂಗ್ಗಳಲ್ಲಿ ಇದುವರೆಗೂ ಎಪಿಎಂಸಿ ಆಗ್ಲಿ ಅಥವಾ ವಿಶ್ವವಿದ್ಯಾನಿಲಯ ಆಗ್ಲಿ ಯಾರೂ ಈ ವಿಚಾರದಲ್ಲಿ ಕ್ರಮ ಕೈಗೊಂಡಿಲ್ಲ ಇಲ್ಲಿ ಏನು ಪ್ರಯೋಗಾಲಯ ಪ್ರಾರಂಭ ಮಾಡಿ ಕಾರ್ಯಾರಂಭ ಮಾಡಿದ್ರೆ ಆ ತರದ ಉಪಕರಣವೂ ಕಡಿಮೆ ಆಗುತ್ತೆ ಮತ್ತು ರೈತರಿಗೂ ಅನುಕೂಲ ಆಗುತ್ತೆ ಓಕೆ ಮಂಜುನಾಥ್ ಧನ್ಯವಾದಗಳು ತಮ್ಮ ಮಾಹಿತಿಗೆ ಎಸ್ ಈಗ ಹೇಳ್ತಾ ಇದ್ದಾರೆ ಈಗಿನ ಒಂದು ಈ ಸದ್ಯಕ್ಕೂ ಕೂಡ ಇದು ಕುಡುಕರ ತಾಣವಾಗಿದೆ ಅಂತ ಹೇಳಿದ್ರು ಆದ್ರೂ ಶಿಕ್ಷಣ ಸಚಿವರ ತವರೂರಿನಲ್ಲೇ ಇರುವಂತಹ ಇದು ಪ್ರಯೋಗಾಲಯ ಆದಷ್ಟು ಬೇಗ ಅಲ್ಲಿರುವಂತಹ ಅಧಿಕಾರಿಗಳಾಗಿರ್ಬೋದು ಅಲ್ಲಿ ಒಂದು ಪರಿಶೀಲನೆಯನ್ನ ನಡೆಸಿ ಆದಷ್ಟು ಬೇಗ ಅದನ್ನ ಕುಡುಕರ ತಾಣವಾಗಿದೆ ಅದನ್ನ ಬದಲಾಯಿಸಬೇಕು ಅಂತ ನಿಮ್ಮ ಅಮೋಘ್ ಟಿವಿಯ ಒಂದು ಕಳಕಳ ಇದು ಕ್ಷಣ ಕ್ಷಣದ ಸುದ್ದಿಗಾಗಿ ಅಮೋಘ್ ಟಿವಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಅಮೋಘ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ